ಶೆಟ್ಟರ್ ಅವರನ್ನ ಸೋಲಿಸೋದಕ್ಕೆ ಅಮಿತ್ ಶಾ ಇನ್ನಿಲ್ಲದ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕೋಡಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟರು. ಅಮಿತ್ ಶಾ ಹೇಳಿದ ತಕ್ಷಣ ಏನ್ರಿ ಜನ ಸೋಲಿಸ್ಬಿಡ್ತಾರಾ, ಅಮಿತ್ ಶಾಗೂ ಕರ್ನಾಟಕಕ್ಕೂ ಏನ್ರಿ ಸಂಬಂಧ, ಜಗದೀಶ್ ಶೆಟ್ಟರ್ ಅವರು ಬರೀ ಒಳ್ಳೆ ಕೆಲಸ ಮಾಡಿದ್ದಾರೆ, 6 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ, ಬಿಜೆಪಿನ ಜನ ಸೋಲಿಸ್ಬೇಕು ಅಂತ ಈ ಸಲ ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದರು. ಹುಬ್ಳಿಗೆ ಶೆಟ್ಟರ್ ಅವರು ಇವ್ರು ಬಂದಿದ್ದಾರೆ ಸರ್, ಅಮಿತ್ ಶಾ ಅವ್ರು ಬಂದಿದ್ದಾರೆ ಹುಬ್ಳಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ರೆ ಶೆಟ್ಟರ್ನ ಸೋಲಿಸಲೇಬೇಕು ಅಂತ ಹೇಳಿ. ಮೀಟಿಂಗ್ ಮೇಲೆ ಮೀಟಿಂಗ್ ಶೆಟ್ಟರ್ ಅವ್ರನ್ನ ಸೋಲಿಸಲೇಬೇಕು ಅಂತ ಏನಿಲ್ಲ, ಅವ್ರೇನು ಅಮಿತ್ ಶಾ ಹೇಳ್ಬಿಟ್ಟ ತಕ್ಷಣ ಸೋಲಿಸ್ಬಿಟ್ಟಾರ ಜನ ಜನರ. ಅಮಿತ್ ಶಾ ಅವ್ರಿಗೂ ಕರ್ನಾಟಕಕ್ಕೂ ಏನು ಸಂಬಂಧ? ಜಗದೀಶ್ ಆ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಕೆಲಸ ಮಾಡಿರೋರು, 6 ಸಾರಿ MLA ಆಗಿರೋರು ಅಲ್ಲಿ. ಅಮಿತ್ ಶಾ ಹೇಳ್ಬಿಟ್ಟ ತಕ್ಷಣ ಬದಲಾವಣೆ ಆಗ್ಬಿಟ್ಟಾರ ಅವರೆಲ್ಲ.